साई सच्चरिते हनुंदने अध्याय ओम श्री साई नाथाय नमः। ई अध्याय हेमाड पंतरु सगुण ब्रह्म साई बाबा डॉक्टर पंडित अवर पूजा विधान हाजी सिदीक फाळके पंचभूत भूतगळ मेले हतोटी इवुगळ बग्गे विवरिसिरुत्तारे। सगुण ब्रह्म साई बाबा ब्रह्मनिगे एरडु रूपगळिवे, निर्गुण मत्तु सगुण। ನಿರ್ಗುಣನಿಗೆ ರೂಪವಿಲ್ಲ, ಆದರೆ ಸಗುಣನಿಗೆ ರೂಪವಿದೆ. ಕೆಲವರು ಮೊದಲನೆಯವನನ್ನು, ಕೆಲವರು ಎರಡನೆಯವನನ್ನು ಪೂಜಿಸುತ್ತಾರೆ. ಗೀತೆಯ 12ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಸಗುಣ ಬ್ರಹ್ಮನ ಪೂಜೆಯೇ ಸುಲಭವಾದುದು ಮತ್ತು ಯೋಗ್ಯವಾದುದು. ಮನುಷ್ಯನಿಗೂ ಒಂದು ರೂಪವಿರುವುದರಿಂದ ಅವನು ದೇವರ ಸಗುಣ ರೂಪವನ್ನೇ ಪೂಜಿಸಲು ಇಚ್ಛೆ ಪಡುತ್ತಾನೆ. ನಮ್ಮ ಪ್ರೀತಿ ಮತ್ತು ಭಕ್ತಿಗಳು ಕೆಲವು ಕಾಲವಾದರೂ ಸಗುಣ ಬ್ರಹ್ಮನನ್ನು ಪೂಜಿಸದಿದ್ದರೆ ಅವು ಅಭಿವೃದ್ಧಿ ಆಗಲಾರವು. ಹೀಗೆ ಸಗುಣ ಬ್ರಹ್ಮನ ಪೂಜೆ ಮಾಡುತ್ತಾ ಹೋದರೆ ಅವು ಅಭಿವೃದ್ಧಿ ಹೊಂದಿ ಸ್ವಾಭಾವಿಕವಾಗಿ ನಿರ್ಗುಣ ಬ್ರಹ್ಮನನ್ನು ಆರಾಧಿಸುವ ಶಕ್ತಿ ಉಂಟಾಗುತ್ತದೆ. ಆದ್ದರಿಂದ ನಾವು ಮೊದಲು ಸಗುಣ ಬ್ರಹ್ಮನನ್ನೇ ಆರಾಧಿಸೋಣ. ವಿಗ್ರಹ, ವೇದಿಕೆ, ಅಗ್ನಿ, ಬೆಳಕು, ಸೂರ್ಯ, ಉದಕ ಬ್ರಾಹ್ಮಣ ಇವು ಏಳು ಆರಾಧನೆಯ ಮೂಲ ವಸ್ತುಗಳು. ಆದರೆ ಸದ್ಗುರಿನ ಆರಾಧನೆ ಇವೆಲ್ಲಕ್ಕಿಂತ ಉತ್ತಮವಾದುದು. ಕಾರಣ ನಾವು ಈಗ ಮಹಾ ತೇಜಸ್ವಿಯಾದ ಸದ್ಗುಣ ಸಂಪನ್ನರಾದ ಸಾಯಿಬಾಬಾ ಅವರನ್ನು ಸ್ಮರಿಸೋಣ. ಸಾಯಿಬಾಬಾ ಅವರನ್ನು ಕೆಲವರು ದೈವ ಭಕ್ತರೆಂದು ಮತ್ತೆ ಕೆಲವರು ಮಹಾಭಾಗವತರೆಂದು ಹೇಳಿರುತ್ತಾರೆ. ಆದರೆ ನಮಗೆ ಸಾಯಿಬಾಬಾ ದೇವರ ಅವತಾರ. ಅವರ ದಯೆ, ತಾಳ್ಮೆ ಮತ್ತು ವಿನಯ ಸಂಪನ್ನತೆ ಯಾರಿಗೂ ಸರಿಯಾಗಲಾರದು. ಗಂಗಾ ನದಿಯು ಸಮುದ್ರವನ್ನು ಸೇರುವ ಮೊದಲು ದಾರಿಯಲ್ಲಿ ಜನರ ಮತ್ತು ಪ್ರಾಣಿಗಳ ದಾಹವನ್ನು ನೀಗಿಸುತ್ತಾ ಗಿಡ ಮರ ಮತ್ತು ಪೈರುಗಳಿಗೆ ಜೀವಕಳೆಯನ್ನು ತುಂಬುತ್ತಾ ಸಾಗುವಂತೆ ಸಾಯಿಬಾಬಾ ಅವರಂಥ ಸಂತರು ತಮ್ಮ ಜೀವಿತದಲ್ಲಿ ಅನೇಕರಿಗೆ ಶಾಂತಿ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾರೆ. ಆದುದರಿಂದಲೇ ಭಗವಾನ್ ಶ್ರೀಕೃಷ್ಣನು ಸಂತರೇ ನನ್ನ ಆತ್ಮ, ನನ್ನ ಜೀವಿತ ಮೂರ್ತಿಗಳು ಎಂದು ಸಾರಿದ್ದಾನೆ. ಇಂಥ ಒಂದು ವರ್ಣನಾತೀತ ಶಕ್ತಿ ಮತ್ತು ಜ್ಞಾನ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾ ಅವರ ಅವತಾರದಲ್ಲಿ ವ್ಯಕ್ತವಾಗಿದೆ. ಶ್ರುತಿಯು ತೈತ್ರೇಯ ಉಪನಿಷತ್ತಲ್ಲಿ ಹೇಳಿರುವಂತೆ ಬ್ರಹ್ಮನನ್ನು ಪರಮಸುಖಿ ಎಂದು ವಿವರಿಸಿದೆ. ಆದರೆ ಕೆಲವು ಭಕ್ತರು ಶಿರಡಿಯ ಬಾಬಾ ಅವರಲ್ಲಿ ಇವೆಲ್ಲವನ್ನೂ ಕಂಡಿದ್ದರು. ನಮ್ಮೆಲ್ಲರಿಗೂ ಆಧಾರವಾದ ಸಾಯಿಬಾಬಾ ಅವರಿಗೆ ಯಾರ ಆಧಾರವೂ ಬೇಕಿರಲಿಲ್ಲ. ಬಾಬಾ ಅವರ ಆಸನವೆಂದರೆ ಒಂದು ಗೋಣಿ ಚೀಲ. ಅದಕ್ಕೆ ಭಕ್ತರು ಒಳ್ಳೆಯ ಅಂದವಾದ ಬಟ್ಟೆ ಹಾಕಿ ಹೊಲಿದು ಒರಗಿಕೊಳ್ಳಲು ಒಂದು ದಿಂಬನ್ನು ಸಹ ಇಟ್ಟಿದ್ದರು. ಬಾಬಾ ಅವರು ಭಕ್ತರ ಬಯಕೆಗಳಿಗೆ ಮನಸೋತು ಅವರವರ ಇಚ್ಛೆಯಂತೆ ತಮ್ಮನ್ನು ಆರಾಧಿಸಲು ಅನುಮತಿ ನೀಡಿದ್ದರು. ಕೆಲವರು ಚಾಮರ ಬೀಸುತ್ತಿದ್ದರು, ಕೆಲವರು ಅವರ ಚರಣಾರವಿಂದಗಳನ್ನು ತೊಳೆಯುತ್ತಿದ್ದರು, ಕೆಲವರು ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಲೇಪಿಸುತ್ತಿದ್ದರು, ಕೆಲವರು ತಾಂಬೂಲ ನೀಡುತ್ತಿದ್ದರು, ಕೆಲವರು ನೈವೇದ್ಯ ಅರ್ಪಿಸುತ್ತಿದ್ದರು. ಅವರು ನೋಡಲು ಶಿರಡಿಯಲ್ಲಿ ವಾಸುತ್ತಿದ್ದಾಗ ಹಾಗೆ ಕಂಡರು ಎಲ್ಲರಿಗೂ ವಾಸವಾಗಿದ್ದರು. ಈ ಅಂತರ್ಯಾಮಿತ್ವವು ಭಕ್ತರಿಗೆ ಅನುಭವ ವೇದ್ಯವಾಗಿತ್ತು. ಇಂತಹ ಅಂತರ್ಯಾಮಿಯಾದ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಡಾಕ್ಟರ್ ಪಂಡಿತ್ ಅವರ ಪೂಜಾ ವಿಧಾನ. ಶ್ರೀ ತಾತ್ಯಾ ಸಾಹೇಬ್ ಅವರ ಸ್ನೇಹಿತರಾದ ಡಾಕ್ಟರ್ ಪಂಡಿತ್ ಅವರು ಒಂದು ಸಾರಿ ಬಾಬಾ ಅವರ ದರ್ಶನಕ್ಕೆ ಶಿರಡಿಗೆ ಬಂದರು. ಬಾಬಾ ಅವರಿಗೆ ನಮಸ್ಕರಿಸಿ ಸ್ವಲ್ಪ ಹೊತ್ತು ಮಸೀದಿಯಲ್ಲಿ ಕುಳಿತಿದ್ದರು. ಆಗ ಬಾಬಾ ಅವರು ಅವರಿಗೆ ಶ್ರೀ ದಾದಾ ಕೇಳ್ಕರ್ ಅವರಲ್ಲಿಗೆ ಹೋಗುವಂತೆ ಹೇಳಿದರು. ಆದ್ದರಿಂದ ಅವರು ಕೇಳ್ಕರ್ ಅವರ ಕಡೆಗೆ ಬಂದರು. ಆಗ ದಾದಾ ಕೇಳ್ಕರ್ ಅವರ ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಹೊರಟಿದ್ದರು. ಡಾಕ್ಟರ್ ಅವರು ಸಹ ಅವರೊಡನೆ ಮಸೀದಿಗೆ ಬಂದರು. ದಾದಾ ಅವರು ಪೂಜೆ ನೆರವೇರಿಸಿದರು. ಗಂಧವನ್ನು ಬಾಬಾ ಅವರ ಹಣೆಗೆ ಹಚ್ಚುವ ಧೈರ್ಯ ಯಾರಿಗೂ ಇರಲಿಲ್ಲ. ಇದನ್ನು ಬಾಳಸ್ಪತಿ ಅವರು ಮಾತ್ರ ಹಚ್ಚುತ್ತಿದ್ದರು. ಆದರೆ ಡಾಕ್ಟರ್ ಪಂಡಿತ್ ಅವರು ದಾದಾ ಭಟ್ ಅವರ ತಟ್ಟೆಯಲ್ಲಿಂದ ಗಂಧವನ್ನು ತೆಗೆದುಕೊಂಡು ಬಾಬಾ ಅವರ ಹಣೆಯ ಮೇಲೆ ತ್ರಿಪುಂಡ್ರವನ್ನು ಎಳೆದರು. ಬಾಬಾ ಅವರು ಸುಮ್ಮಿದ್ದುದನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಯಿತು. ಆ ದಿನ ಸಾಯಂಕಾಲ ಕೇಳ್ಕರ್ ಅವರು ಸಾಯಿಬಾಬಾ ಅವರನ್ನು ಕುರಿತು ಈ ಹಿಂದೆ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಲು ಸಮ್ಮತಿಸಿರಲಿಲ್ಲ, ಡಾಕ್ಟರರು ಈ ದಿನ ಹಚ್ಚಿದಾಗ ಸುಮ್ಮನಿದ್ದಿರಿ, ಹೀಗೇಕೆ ಎಂದು ಕೇಳಿದರು. ಆಗ ಬಾಬಾ ಅವರು ಡಾಕ್ಟರರು ನನ್ನನ್ನು ತಮ್ಮ ಕುಲಗುರುವೆಂದೇ ಭಾವಿಸಿ ಗಂಧವನ್ನು ಹಚ್ಚಿದರು, ನಾನು ಹೇಗೆ ಬೇಡವೆನ್ನಲಿ ಎಂದರು. ನಂತರ ಡಾಕ್ಟರ್ ಅವರನ್ನು ವಿಚಾರಿಸಲಾಗಿ ಬಾಬಾ ಅವರನ್ನು ನನ್ನ ಕುಲಗುರುವೆಂದೇ ಭಾವಿಸಿ ಗಂಧವಿಟ್ಟೆ ಎಂದು ಉತ್ತರ ಬಂದಿತು. ಭಕ್ತರು ತಮ್ಮ ಇಚ್ಛಾನುಸಾರ ತಮ್ಮನ್ನು ಪೂಜಿಸಲು ಬಾಬಾ ಅನುಮತಿ ನೀಡಿದ್ದರೂ ಸಹ ಕೆಲವು ವೇಳೆ ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಕೆಲವು ಸಾರಿ ಪೂಜಾ ಸಾಮಗ್ರಿಗಳನ್ನು ಬಿಸುಟಿ ಬಹಳ ಕೋಪಿಷ್ಠರಾಗುತ್ತಿದ್ದರು.
ಕೆಲವು ಸಾರಿ ಭಕ್ತರನ್ನು ಬೈಯುತ್ತಿದ್ದರು, ಕೆಲವು ಸಾರಿ ಮೀನಕ್ಕಿಂತಲೂ ಮೃದುವಾದ ರೀತಿಯಲ್ಲಿ ಭಕ್ತರನ್ನು ಕಾಣುತ್ತಿದ್ದರು, ಅಂತರಂಗದಲ್ಲಿ ಶಾಂತರಾಗಿರುತ್ತಿದ್ದರು. ಕೆಲವು ವೇಳೆ ಭಕ್ತರನ್ನು ಸಮೀಪಕ್ಕೆ ಕರೆದು ನಾನು ನಿಮ್ಮ ಮೇಲೆ ಕೋಪಗೊಳ್ಳುವೆನೆ ಎಂದು ಕೇಳುತ್ತಿದ್ದರು. ತಾಯಿಯು ಮಕ್ಕಳನ್ನು ತ್ಯಜಿಸುವುದಾದರೆ, ಸಾಗರಗಳು ನದಿಯನ್ನು ತಿರಸ್ಕರಿಸುವುದಾದರೆ ನಾನು ಭಕ್ತರ ಯೋಗಕ್ಷೇಮವನ್ನು ಮರೆಯುವನು. ನಾನು ಭಕ್ತರ ಸೇವಕ. ಯಾವಾಗ ಅವರು ನನ್ನನ್ನು ಸಹಾಯ ಅಪೇಕ್ಷಿಸುತ್ತಾರೋ ಆಗ ಅವರನ್ನು ನಿಜವಾಗಿಯೂ ಕಾಪಾಡುತ್ತೇನೆ ಎಂದು ಸಾಯಿಬಾಬಾ ಹೇಳಿರುತ್ತಾರೆ. ಅಜಿ ಸಿದ್ದೀಕ್ ಫಾಳ್ಕೆ. ಬಾಬಾ ಅವರು ಭಕ್ತರನ್ನು ಯಾವಾಗ ಸ್ವೀಕರಿಸುತ್ತಾರೆಂಬುದನ್ನು ತಿಳಿದಿರಲಿಲ್ಲ. ಅದು ಅವರ ಮನಸ್ಸನ್ನು ಅವಲಂಬಿಸಿರುತ್ತಿತ್ತು. ಸಿದ್ದೀಕ್ ಫಾಳ್ಕೆಯವರ ಕಥೆ ಇದನ್ನು ತೋರಿಸುತ್ತದೆ. ಕಲ್ಯಾಣದ ಮಹಮ್ಮದೀಯರಾದ ಶ್ರೀ ಹಾಜಿ ಸಿದ್ದೀಕ್ ಫಾಳ್ಕೆಯವರು ಮಕ್ಕಾ ಮದೀನಾ ಯಾತ್ರೆ ಮುಗಿಸಿಕೊಂಡು ಶಿರಡಿಗೆ ಬಂದಿದ್ದರು. ಮಸೀದಿಯ ಉತ್ತರದಲ್ಲಿದ್ದ ಚಾವಡಿಯಲ್ಲಿ ಅವರು ತಂಗಿದ್ದರು. 9 ತಿಂಗಳು ಕಾಲ ಮಸೀದಿಯೊಳಗೆ ಬರಲು ಬಾಬಾ ಅವರಿಗೆ ಅವಕಾಶ ನೀಡಲಿಲ್ಲ. ಫಾಳ್ಕೆಯವರಿಗೆ ಏನು ಮಾಡಬೇಕೆಂದು ತಿಳಿಯದಾಯಿತು. ಅವರು ಕೆಲವರು ಶ್ಯಾಮ್ ಅವರ ಮೂಲಕ ಬಾಬಾ ಅವರ ದರ್ಶನ ಪಡೆಯಬಹುದೆಂದು ಹೇಳಿದರು. ಶಿವನನ್ನು ನಂದಿಯ ಮೂಲಕ ಸಂದರ್ಶಿಸುವಂತೆ ಬಾಬಾ ಅವರನ್ನು ಶ್ಯಾಮ್ ಮೂಲಕ ದರ್ಶನ ಮಾಡಬೇಕೆಂಬುದೇ ಅವರ ಅಭಿಮತವಾಗಿದ್ದಿತು. ಫಾಳ್ಕೆಯವರು ಇದನ್ನು ಶ್ಯಾಮ್ ಅವರಲ್ಲಿಗೆ ಬಂದು ಬಾಬಾ ಅವರ ದರ್ಶನ ಸೌಭಾಗ್ಯ ಒದಗಿಸಿಕೊಡಬೇಕೆಂದು ಕೇಳಿಕೊಂಡರು. ಶ್ಯಾಮ್ ಅವರು ಅದಕ್ಕೊಪ್ಪಿ ಅನುಕೂಲ ನೋಡಿಕೊಂಡು ಬಾಬಾ ಅವರನ್ನು ಕುರಿತು, ಬಾಬಾ, ಆ ವೃದ್ಧ ಹಾಜಿಯನ್ನು ಯಾಕೆ ಮಸೀದಿಯೊಳಗೆ ಬಿಡಬಾರದು? ಅನೇಕ ಜನರು ದರ್ಶನ ಪಡೆದು ಹೋಗುತ್ತಿದ್ದಾರೆ, ಅವರನ್ನೇಕೆ ತಾವು ಆಶೀರ್ವದಿಸಬಾರದು ಎಂದು ಕೇಳಿದರು. ಆಗ ಬಾಬಾ ಅವರು, ನೀನು ಹುಡುಗ, ಇನ್ನೂ ನಿನಗೆ ತಿಳಿದಿಲ್ಲ. ದೇವರು ಅಪ್ಪಣೆ ಕೊಡದಿದ್ದರೆ ನಾನೇನು ಮಾಡಲು ಸಾಧ್ಯ? ಅವನ ದಯೆ ಇಲ್ಲದೆ ಯಾರೂ ಈ ಮಸೀದಿಯಲ್ಲಿ ಕಾಲಿಡಲು ಸಾಧ್ಯವಿಲ್ಲ. ಸರಿ, ನೀನು ಹೋಗಿ ನಾಳೆ ಅವರಿಗೆ ಬಾವಿಯ ಬಳಿ ಇರುವ ಕಾಲುದಾರಿಯಲ್ಲಿ ನನ್ನನ್ನು ಸಂಧಿಸಲು ಸಾಧ್ಯವೇ ಕೇಳಿ ಬಾ ಎಂದರು. ಶ್ಯಾಮ್ ಅವರು ಬಂದು ಹಾಜಿಯವರನ್ನು ಕೇಳಲು ಅವರು ಸಮ್ಮತಿಸಿದರು. ಅವರು ಬಾಬಾ ಅವರಿಗೆ ತಿಳಿಸಿದರು. ಪುನಃ ಬಾಬಾ ಅವರು 40,000 ರೂಪಾಯಿಗಳನ್ನು 4 ಕಂತಿನಲ್ಲಿ ಕೊಡಬಲ್ಲರೇ ಕೇಳಿ ಬಾ ಎಂದರು. ಶ್ಯಾಮ್ ಅವರು ಬಂದು ಹಾಜಿಯವರನ್ನು ಕೇಳಲು ಅವರು 40,000 ಬೇಕೆ, 40 ಲಕ್ಷ ರೂಪಾಯಿ ಕೊಡಲು ಸಿದ್ಧನಿದ್ದೇನೆಂದು ಹೇಳಿದರು. ಆಗ ಬಾಬಾ ಅವರು, ಪುನಃ ನಾಳೆ ಮಸೀದಿಯಲ್ಲಿ ನಾವು ಆಡನ್ನು ವಧಿಸುತ್ತೇವೆ, ಅದರ ಮಾಂಸ ಮತ್ತು ಇತರ ಅವಯವಗಳನ್ನು ಸ್ವೀಕರಿಸಲು ಸಿದ್ಧರಿರುವವರು ಕೇಳಿ ಬಾ ಎಂದರು. ಶ್ಯಾಮ್ ಅವರು ಬಂದು ಹಾಜಿಯನ್ನು ಕೇಳಿದರು. ನಂತರ ಹಾಜಿಯವರು ಬಾಬಾ ಅವರು ಏನು ಪ್ರಸಾದವೇ ಆಗಿರಲಿ ಅದನ್ನು ಸ್ವೀಕರಿಸಲು ಸಿದ್ಧರೆಂದು ಹೇಳಿ ಉತ್ತರವನ್ನು ಬಾಬಾ ಅವರಿಗೆ ತಿಳಿಸಿದರು. ಆಗ ಬಾಬಾ ಅವರು ಸಿಟ್ಟಿಗೆ ಬಂದು ತಮ್ಮ ಪಾತ್ರೆಯನ್ನು ಎಸೆದು ಹಾಜಿಯಲ್ಲಿಗೆ ಹೋಗಿ, ನೀನು ಏತಕ್ಕೆ ಹಾಜಿ ಎಂದು ಹೇಳಿಕೊಳ್ಳುವೆ? ಕುರಾಣ್ ಓದಿರುವುದು ಇಷ್ಟೇನೆ? ಮಕ್ಕಾ ಮದೀನಾ ಯಾತ್ರೆ ಮಾಡಿ ಬಂದಿರುವೆನೆಂದು ಜಂಬ ಕೊಚ್ಚಿಕೊಳ್ಳುವುದಿಲ್ಲವೇ? ನಾನು ಯಾರು ನಿನಗೆ ಗೊತ್ತಿಲ್ಲವೇ ಎಂದು ಹಾಜಿಯನ್ನು ಕೇಳಿದರು. ಹಾಜಿಯವರು ಸ್ತಂಭೀಭೂತರಾದರು. ನಂತರ ಬಾಬಾ ಅವರು ಮಸೀದಿಗೆ ಹಿಂದಿರುಗಿ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಹಾಜಿಯವರಿಗೆ ಕೊಟ್ಟರು ಮತ್ತು ಕಿಸೆಯಿಂದ 55 ರೂಪಾಯಿಗಳನ್ನು ತೆಗೆದು ಹಾಜಿಯವರ ಕೈಗಿತ್ತರು. ಅಂದಿನಿಂದ ಹಾಜಿಯವರನ್ನು ಬಾಬಾ ಪ್ರೀತಿಸತೊಡಗಿದರು. ಹಾಜಿಯವರು ಸಹ ತಮಗೆ ಇಷ್ಟ ಬಂದಾಗ ಮಸೀದಿಗೆ ಬಂದು ಹೋಗುತ್ತಿದ್ದರು. ಅವರೂ ಸಹ ಸಾಯಿಬಾಬಾ ದರ್ಬಾರದ ಭಕ್ತರಾದರು. ಪಂಚಭೂತಗಳ ಮೇಲೆ ಹತೋಟಿ. ಬಾಬಾ ಅವರು ಪಂಚಭೂತಗಳ ಮೇಲೆ ಹೇಗೆ ನಿಯಂತ್ರಣ ಇಟ್ಟಿದ್ದರು ಎಂಬುದನ್ನು ವಿವರಿಸಿ ಈ ಅಧ್ಯಾಯವನ್ನು ಮುಗಿಸೋಣ. ಒಂದು ದಿನ ಸಂಜೆ ಶಿರಡಿಯಲ್ಲಿ ಬಿರುಗಾಳಿ ಎದ್ದಿತ್ತು. ಗಾಳಿ ಬಲವಾಗಿ ಬೀಸುತ್ತಿತ್ತು, ಗುಡುಗು ಮೊಳಗುತ್ತಿತ್ತು, ಮಿಂಚು ಹೊಳೆಯುತ್ತಿತ್ತು, ಮಳೆ ಧಾರಾಕಾರವಾಗಿ ಸುರಿಯತೊಡಗಿತ್ತು. ಕೇವಲ ಸ್ವಲ್ಪ ಕಾಲದಲ್ಲಿ ಎಲ್ಲೆಲ್ಲೂ ನೀರಿನ ಪ್ರವಾಹ ಆರಂಭವಾಯಿತು. ಹಕ್ಕಿಗಳು, ಪಕ್ಷಿಗಳು ಮತ್ತು ಮನುಷ್ಯರಲ್ಲದೆ ಸಮಸ್ತ ಜೀವರಾಶಿಗಳೆಲ್ಲ ಆಶ್ರಯಕ್ಕಾಗಿ ಮಸೀದಿಯಲ್ಲಿ ನೆರೆದವು. ಶಿರಡಿಯಲ್ಲಿ ಅನೇಕ ದೇವತೆಗಳಿದ್ದರೂ ಸಹ ಯಾರೂ ಸಹಾಯಕ್ಕೆ ಬರಲಿಲ್ಲ. ಆಗ ಜನರೆಲ್ಲರೂ ಬಾಬಾ ಅವರನ್ನು ಮೊರೆ ಹೊಕ್ಕು ಬಿರುಗಾಳಿಯನ್ನು ಅಡಗಿಸುವಂತೆ ಬೇಡಿದರು. ಆಗ ಅವರ ಮನ ಕರಗಿ ಹೊರಗೆ ಬಂದು ಮಸೀದಿಯ ಕೊನೆಯಲ್ಲಿ ನಿಂತು ಜೋರಾಗಿ, ಏ ಬಿರುಗಾಳಿಯೇ, ನಿನ್ನ ಕೋಪವನ್ನು ತ್ಯಜಿಸು, ಶಾಂತನಾಗು ಎಂದರು. ಕೆಲವೇ ನಿಮಿಷಗಳಲ್ಲಿ ಮಳೆಯು ಕಮ್ಮಿಯಾಯಿತು. ಗಗನದಲ್ಲಿ ಚಂದ್ರನು ಮೂಡಿದನು. ಜನರು ಸಮಾಧಾನ ಚಿತ್ತದಿಂದ ತಮ್ಮ ಮನೆಗಳಿಗೆ ಹೊರಟು ಹೋದರು. ಇನ್ನೊಂದು ಸಂದರ್ಭ. ಬಾಬಾ ಅವರು ಮಸೀದಿಯಲ್ಲಿ ಉರಿಸುತ್ತಿರುವ ಧ್ವನಿಯಲ್ಲಿ ಅಗ್ನಿಯು ಒಮ್ಮೆ ಪ್ರಚಂಡವಾಗಿ ಉರಿಯತೊಡಗಿ ಮೇಲ್ಛಾವಣಿಯನ್ನು ಮುಟ್ಟುವಂತಾಯಿತು. ಮಸೀದಿಯಲ್ಲಿ ಕುಳಿತವರೆಲ್ಲರೂ ಏನೂ ಮಾಡದು ತೋಚದೆ ಸುಮ್ಮನಿದ್ದರು. ಬಾಬಾ ಅವರಿಗೆ
ಅಗ್ನಿಗೆ ನೀರು ಎರಚುವಂತೆ ಹೇಳಲು ಅಥವಾ ಉರಿಯನ್ನು ತಡೆಗಟ್ಟಲು ಇನ್ನೇನಾದರೂ ಮಾಡಿ ಎಂದು ಸೂಚಿಸಲು ಯಾರಿಗೂ ಧೈರ್ಯವಿರಲಿಲ್ಲ. ಬಾಬಾ ಅವರು ಇದನ್ನು ಮನಗಂಡು ತಮ್ಮ ಸಟ್ಕ ಕೈಗೆ ತೆಗೆದುಕೊಂಡು ಪಕ್ಕದಲ್ಲಿದ್ದ ಕಂಬಕ್ಕೆ ಹೊಡೆಯುತ್ತಾ ಇಳಿಮುಖನಾಗು, ಶಾಂತನಾಗು ಎಂದರು. ಸಟಕಾದ ಪ್ರತಿಯೊಂದು ಹೊಳೆತಕ್ಕೂ ಉರಿ ಇಳಿಮುಖವಾಗ ಹತ್ತಿತು. ಸ್ವಲ್ಪ ಕಾಲದ ನಂತರ ಉರಿಯು ನಂದಿ ಹೋಯಿತು. ಸಾಯಿಬಾಬಾ ದೇವರ ಅವತಾರ ರೂಪರು. ಯಾರು ಅವರನ್ನು ಮೊರೆ ಹೊಕ್ಕು ನಮಸ್ಕರಿಸುತ್ತಿದ್ದರೋ ಅವರನ್ನು ಬಾಬಾ ಸದಾ ಆಶೀರ್ವದಿಸುತ್ತಿದ್ದರು. ಯಾರು ಈ ಕಥೆಯನ್ನು ಕೇಳಿ ಪ್ರತಿದಿನವೂ ಪಠಿಸುತ್ತಾರೋ ಅಥವಾ ಶ್ರವಣ ಮಾಡುತ್ತಾರೋ ಅಂಥವರ ಕಷ್ಟಗಳೆಲ್ಲವೂ ನಿವಾರಣೆ ಆಗುವು. ಅವರ ಅಭೀಷ್ಟಗಳು ಸಿದ್ಧಿಸಿ ಅವರು ಪರಮಾತ್ಮನನ್ನು ಹೊಂದುವರು. ಶ್ರೀ ಸಾಯಿ ಪ್ರಣಾಮ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.